ಸಹಸನ ಲೋಕಸಭಾ ಕ್ಷೇತ್ರ ಕೂಡ ಹೈ ವೋಲ್ಟೇಜ್ ಕ್ಷೇತ್ರ ಆಗಿರುವಂತದ್ದು. ಅದು ಕೂಡ ಸಾಕಷ್ಟು ರಂಗೇರಿದೆ, ಕಾವೇರಿದೆ ಹಾಸನ ಲೋಕಸಭಾ ಕ್ಷೇತ್ರ. ಹಾಸನದಲ್ಲಿ ಬಿಜೆಪಿ ಜೆಡಿಎಸ್ ನೆಕ್ ಟು ನೆಕ್ ಫೈಟ್ ಎದುರಾಗಿದೆ. ನೆಕ್ ಟು ನೆಕ್ ಫೈಟ್ ಅಂತಿದೆ ಗುಪ್ತಚರ ಇಲಾಖೆ ವರದಿ. ಇಲ್ಲಿ ಪ್ರಮುಖವಾಗಿ ನ್ಯೂಸ್ 18 ಕನ್ನಡಕ್ಕೆ ಗುಪ್ತಚರ ಮೂಲಗಳ ಮಾಹಿತಿ ಲಭ್ಯವಾಗಿದೆ. ಇಲ್ಲಿ ನೆಕ್ ಟು ನೆಕ್ ಫೈಟ್, ಜೆಡಿಎಸ್ ವರ್ಸಸ್ ಬಿಜೆಪಿ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಗುಪ್ತಚರ ಇಲಾಖೆ ವರದಿಯಿಂದ ಹೆಚ್ಚುತ್ತಿದೆ ಜೆಡಿಎಸ್. ಗುಪ್ತಚರ ಇಲಾಖೆ ಮಾಹಿತಿಯನ್ನ ಕೇಳಿ ಕಂಗಾಲಾಗಿದ್ದಾರೆ ಜೆಡಿಎಸ್ ನ ನಾಯಕರು. ಏನ್ ಮಾಡಬೇಕು, ಯಾವ ರೀತಿಯಾಗಿ ಗೆಲ್ಲಬೇಕು, ರಣತಂತ್ರವನ್ನ ಹೆಣಿಬೇಕು ಅಂತ ಕಾಂಗ್ರೆಸ್ ಬಿಜೆಪಿ ಅತೃಪ್ತರ ಮನೆಗೆ ರೇವಣ್ಣ ಅವರ ಕುಟುಂಬದವರು ದೌಡಾಯಿಸಿ ಮಾತುಕತೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಭಾರಿ ರಣತಂತ್ರವನ್ನ ರೂಪಿಸ್ತಾ ಇದೆ ಬಿಜೆಪಿ ಕೂಡ, ಅದರ ಹಿಂದೆ ಬಿದ್ದಿಲ್ಲ ಅಭ್ಯರ್ಥಿ ಎ ಮಂಜು ಅವರು. ಇಲ್ಲಿ ಪ್ರಮುಖವಾಗಿ ಜೆಡಿಎಸ್ ಭದ್ರಕೋಟೆಯಲ್ಲಿ ಕಮಲದ ಕಡೆ ಮತದಾರನ ಒಲವು ಬರ್ತಾ ಇದೆಯಾ ಅನ್ನುವ ಪ್ರಶ್ನೆ ಕೂಡ ಎದ್ದಿದೆ. ಪ್ರಜ್ವಲ್ ಸ್ಪರ್ಧೆಯಿಂದ ಪಕ್ಷಕ್ಕೆ ಬೀಳುತ್ತಾ ಭಾರಿ ಹೊಡೆತ ಅನ್ನುವ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ಪ್ರಮುಖವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಒಳಗೊಳಗೆ ಬಿಜೆಪಿಗೆ ಬೆಂಬಲವನ್ನ ನೀಡುವಂತ ಸಾಧ್ಯತೆ ಇದೆ. ಸೊ ಹೀಗಾಗಿ ಗುಪ್ತಚರ ಇಲಾಖೆ ವರದಿಯಿಂದ ಕಂಗಾಲಾಗಿದ್ದಾರೆ ದಳಪತಿಗಳು, ಎಸ್ಪೆಷಲಿ ರೇವಣ್ಣ. ಪುತ್ರನ ಗೆಲುವಿಗೆ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ ಲೋಕೋಪಯೋಗಿ ಸಚಿವ ಎಚ್ ಡಿ ರೇವಣ್ಣ ಅವರು. ಸೊ ಹೀಗಾಗಿ ಎಲ್ಲಾ ರೀತಿಯಾದಂತೆ ರಣತಂತ್ರವನ್ನ ಹೆಣೆಯಲಾಗ್ತಾ ಇದೆ ಹಾಸನದಲ್ಲಿ. ಹಾಸನದಲ್ಲಿ ಈಸಿಯಾಗಿ ಗೆದ್ದು ಬಿಡಬಹುದು ಅಂತ ಅಂದ್ಕೊಂಡಿದ್ರು. ಆದ್ರೆ ಎ ಮಂಜು ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಹೋಗಿ ಅಲ್ಲಿ ಲೋಕಸಭಾ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರೋದು ನುಂಗಲಾರದ ತುತ್ತಾಗಿದೆ ಜೆಡಿಎಸ್ ಗೆ. ಇಲ್ಲಿ ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಯಾವಾಗ್ಲೂ ಕೂಡ ದೇವೇಗೌಡರು ಸ್ಪರ್ಧೆ ಮಾಡ್ತಾ ಇದ್ದಂತ ಕ್ಷೇತ್ರ, ಹಾಲಿ ಸಂಸದರಾಗಿದ್ದಂತ ಕ್ಷೇತ್ರ ಜೆಡಿಎಸ್ ನ ಭದ್ರಕೋಟೆ ಕೂಡ ಹಾಸನ. 8 ಕ್ಷೇತ್ರಗಳ ಪೈಕಿ ವಿಧಾನಸಭಾ ಕ್ಷೇತ್ರಗಳ ಪೈಕಿ 6 ವಿಧಾನಸಭೆಯಲ್ಲಿ ಜೆಡಿಎಸ್ ನ ಶಾಸಕರೇ ಇದ್ದಾರೆ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಹಾಸನದ ಪ್ರತಿನಿಧಿ ಅಶೋಕ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಅಶೋಕ್, ಈಸಿಯಾಗಿ ಗೆದ್ದು ಬಿಡಬಹುದಾಗಿದ್ದಂತ ಕ್ಷೇತ್ರ ಅಂತ ಅಂದ್ಕೊಂಡಿತ್ತು ಜೆಡಿಎಸ್ ಹಾಸನವನ್ನ, ಆದ್ರೆ ಗುಪ್ತಚರ ಇಲಾಖೆಯ ಮಾಹಿತಿ ಯಾವ ರೀತಿಯಾಗಿ ತಲೆಬಿಸಿಯನ್ನ ತಂದಿದೆ ಎಸ್ಪೆಷಲಿ ರೇವಣ್ಣ ಅವರಿಗೆ? ಪೃಥ್ವಿರಾಜ್, ಏನಂದ್ರೆ ಗುಪ್ತಚರ ಇಲಾಖೆ ವರದಿ ಪ್ರಕಾರ ಏನು ಹಾಸನದಲ್ಲಿ ನೆಕ್ ಟು ನೆಕ್ ಫೈಟ್ ಇರುವಂತದ್ದು ಅಂದ್ರೆ ಯಾರಾದ್ರೂ ಸೋಲ್ಬಹುದು, ಬಿಜೆಪಿ ಅಭ್ಯರ್ಥಿ ಅವರು ಸೋಲ್ಬಹುದು ಅಥವಾ ಜೆಡಿಎಸ್ ಅವರು ಸೋಲ್ಬಹುದು ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರುವಂತದ್ದು. ಏನಂದ್ರೆ ಈ ಹಿಂದೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಸ್ಪರ್ಧೆಯನ್ನ ಮಾಡ್ತಿದ್ರು. ದೇವೇಗೌಡರು ಸ್ಪರ್ಧೆಯನ್ನ ಮಾಡಿದ್ರೆ ಈ ಯಾವುದೇ ರೀತಿ ಕೊಡತ ಬೀಳ್ತಿರಲಿಲ್ಲ, ಮತ್ತೆ ಈಸಿಯಾಗಿ ಗೆಲ್ಲೋರು ದೇವೇಗೌಡರು ಸ್ಪರ್ಧೆಯನ್ನು ಮಾಡಿದ ಹಾಸನದಲ್ಲಿ. ಆದ್ರೆ ಈಗ ಅವರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಸ್ಪರ್ಧೆ ಮಾಡಿರೋದ್ರಿಂದ ಒಂದ್ ಕಡೆ ಜೆಡಿಎಸ್ ಗೆ ಒಂದು ಕಾಂಗ್ರೆಸ್ ನುಂಗಲಾರದ ತುಪ್ಪವನ್ನ ಆಗಿದೆ. ಈಗ ಮೈತ್ರಿ ಸರ್ಕಾರ ಇದೆ, ಅಂತೊತ್ತಿಗೆ ಮೈತ್ರಿ ಪಕ್ಷದಲ್ಲಿ ಮೈತ್ರಿ ಧರ್ಮದ ಪ್ರಕಾರ ಕಾಂಗ್ರೆಸ್ ನವರು ಜೆಡಿಎಸ್ ನೋಡ್ಬೇಕು. ಆದ್ರೆ ಇಲ್ಲಿ ಹಾಸನ, ಇಡೀ ಹಾಸನ ಜಿಲ್ಲೆಯಲ್ಲಿ ಹಿಂದಿನಿಂದೂ ಕೂಡ ಇದ್ದಂತದ್ದು ಜೆಡಿಎಸ್ ಮತ್ತು ಕಾಂಗ್ರೆಸ್ ನಡುವೆ ಭಾರಿ ನೇರ ಹಣಾಹಣಿ ಇತ್ತು. ಅದರಿಂದಾಗಿ ನೆನೆ ನಡೆದಂತ ಸಭೆಯಲ್ಲೂ ಕೂಡ ಏನು ಸಚಿವ ಎಚ್ ಡಿ ರೇವಣ್ಣರವರು ಅರ್ಥಿಕೆಯಲ್ಲಿ ಸಭೆ ನೋಡಿದ್ರು. ಆ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ಸಿಗರೆಲ್ಲರೂ ಕೂಡ ಒಕ್ಕರಿಂದ ನಾವು ವೋಟ್ ಹಾಕೋದಿಲ್ಲ, ಜೆಡಿಎಸ್ ಗೆ ವೋಟ್ ಹಾಕೋದಿಲ್ಲ, ನಾವು ಬಿಜೆಪಿಗೆ ವೋಟ್ ಹಾಕ್ತೀವಿ, ವೋಟ್ ಫಾರ್ ಬಿಜೆಪಿ ಅನ್ನುವಂತ ಘೋಷಣೆ ಕೂಗಿ ಸ್ವಲ್ಪ ಗಲಾಟೆ ಕೂಡ ನಡೀತು. ಆದ್ರೆ ಈಗ ಗುಪ್ತಚರ ಇಲಾಖೆ ವರದಿ ಪ್ರಕಾರ ಇಡೀ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಒಡೆತ ಬೀಳುವಂತ, ಕಾಂಗ್ರೆಸ್ ಜೆಡಿಎಸ್ ಗೆ ಒಡೆತವನ್ನ ಕೊಡದೆ, ಅದರಿಂದಾಗಿ ಕಾಂಗ್ರೆಸ್ ಎಲ್ಲರೂ ಕೂಡ ಬಿಜೆಪಿನ ಬೆಂಬಲಿಸಿದ್ರೆ, ಅಂದ್ರೆ ಕೇವಲ ನಾಯಕರು ಮಾತ್ರ, ಕಾಂಗ್ರೆಸ್ ನ ನಾಯಕರು ಮಾತ್ರ, ಪ್ರಮುಖ ನಾಯಕರುಗಳು ಮಾತ್ರ ಜೆಡಿಎಸ್ ಜೊತೆ ಇದ್ರೆ, ಆದ್ರೆ ಇಡೀ ಜಿಲ್ಲೆಯ ಒಟ್ಟಾರೆ ಎಲ್ಲಾ ಕಾರ್ಯಕರ್ತರು ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ಅಂತ ವಾಲ್ತಿದ್ದಾರೆ ಅನ್ನುವಂಥದ್ದು. ಜೊತೆಗೆ ಇಲ್ಲಿ ದ್ವೇಷ ರಾಜಕಾರಣ ಮಾಡ್ತಿದ್ದಾರೆ ಸಚಿವ ಎಚ್ ಡಿ ರೇವಣ್ಣ ಅನ್ನುವಂತ ಒಂದು ಏನು ಇಲ್ಲಿ ಆರೋಪಗಳು ಕೇಳಿ ಬರ್ತಾ ಇತ್ತು. ಜೊತೆಗೆ ಇಲ್ಲಿನ ಕಾಂಗ್ರೆಸ್ ನ ಜಿಲ್ಲಾ ಮುಖಂಡರು ಜೊತೆಗೆ ಇಲ್ಲಿ ಕಾರ್ಯಕರ್ತರು ಕೂಡ ಸುಮಾರು 10-12 ಬಾರಿ ಕಾಂಗ್ರೆಸ್ ಹೈಕಮಾಂಡ್ ಆಗಿರ್ಬೋದು, ಕಾಂಗ್ರೆಸ್ ನ ಜಿಲ್ಲಾ ಏನು ರಾಜ್ಯ ಮಟ್ಟದ ನಾಯಕರು ಎಲ್ಲರೂ ಕೂಡ ಹಲವು ಬಾರಿ ದೂರನ್ನ ನೀಡಿದ್ದಾರೆ. ಅಂದ್ರೆ ನಮ್ಗೆ ಇಲ್ಲಿ ದ್ವೇಷ ರಾಜಕಾರಣ ಮಾಡ್ತಿದ್ದಾರೆ. ಮೈತ್ರಿ ಸರ್ಕಾರ ಇದ್ರೂ ಕೂಡ ಕಾಂಗ್ರೆಸ್ ಗೆ ಇಲ್ಲಿ ಯಾವುದೇ ನೆಲ ಇಲ್ಲ, ಕಾಂಗ್ರೆಸ್ ಕಾಂಗ್ರೆಸ್ ನ ನಾಯಕರ ಯಾವುದೇ ಮಾತನ್ನ ಕೇಳ್ತಿಲ್ಲ, ಮತ್ತೆ ಕಾಂಗ್ರೆಸ್ ಯಾವುದೇ ಕೆಲಸ ಕಾರ್ಯಗಳಾಗ್ತಾ ಇಲ್ಲ ಅನ್ನುವಂತ ದೂರನ್ನ ನೀಡಿದ್ರು. ಅದರಿಂದ ಈಗ ಗುಪ್ತರ ಚಿತ್ರ ಇಲಾಖೆ ಇಡೀ ಜಿಲ್ಲೆಯ ಒಂದು ವರದಿಯನ್ನ ನೀಡಿರುವಂತದ್ದು ಕಾಂಗ್ರೆಸ್ ಮತ್ತು ಜೆಡಿಎಸ್ ಮತ್ತು ಬಿಜೆಪಿಗೆ ಯಾರಾದ್ರೂ ಗೆಲ್ಬಹುದು, 50-50 ಇರುವಂತದ್ದು, ಭಾರಿ ನೆಕ್ಸ್ಟ್ ನೆಕ್ಸ್ಟ್ ಫೈಟ್ ಇದೆ ಅನ್ನುವಂತ ಒಂದು ವರದಿಯನ್ನು ನೀಡಿದೆ. ಅದರಿಂದಾಗಿ ಜೆಡಿಎಸ್ ನ ನಾಯಕರು ಕೂಡ ಈಗ ಎಲ್ಲಾ ಕಾಂಗ್ರೆಸ್ಸಿಗರ ಮನೆ ಹತ್ತ ವಾಲ್ತಿದ್ದಾರೆ. ಸಚಿವ ಎಚ್ ಡಿ ರೇವಣ್ಣ ಕೂಡ ಎಲ್ಲಾ ಕಾಂಗ್ರೆಸ್ ನಾಯಕರನ್ನ ಭೇಟಿಯನ್ನ ಮಾಡಿ ಕಳೆದ ಸುಮಾರು ಇದು ಎಲ್ಲ ಚುನಾವಣೆ ಯಾವಾಗ ಆರಂಭ ಆಯ್ತು ಅಂದ್ರಿಂದ ಈವರೆಗೂ ಕೂಡ ಎಲ್ಲಾ ಕಾಂಗ್ರೆಸ್ ನಾಯಕರ ಬಾಗಿಲು ಮನೆ ಬಾಗಿಲು ತರ್ತಿದ್ದಾರೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಅಶೋಕ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.